ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನಿಮಗೆ ಇವತ್ತು ಟೊಮೆಟೊ ಹಣ್ಣಿನ ಗೊಜ್ಜನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಒಂದು ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹೋಳಿಗೆ ಅಂತ ಖಾರಕ್ಕೆ ತಕ್ಕಷ್ಟು ಮೆಣಸಿನನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅದು ಅಷ್ಟನ್ನು ಹಾಕ್ಕೊಳ್ಬೋದು. ಈ ಹಣ್ಣಿನಿಂದನೂ ಮಾಡಬಹುದು ಅಥವಾ ಕಾಯಿಯಿಂದಲೂ ಮಾಡ್ಬೋದು. ಕಾಯಿನೂ ಇದೇ ರೀತಿಯಾಗಿ ಮಾಡ್ಬೋದು. ಕಾಯಿಯಿಂದ ಮಾಡಿದಾಗ ಬೇರೆ ಟೇಸ್ಟ್ ಬರುತ್ತೆ, ಹಣ್ಣಿಂದ ಬೇರೆ ಟೇಸ್ಟ್ ಬಂದಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇದು ನೀಟಾಗಿ ಬೇಯಲಿ. ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಏನಿರಲ್ಲ, ಟೊಮೆಟೊ ರಸದಿಂದಲೇ ಇದು ಬೇಯುತ್ತೆ. ಸ್ವಲ್ಪ ಮುಚ್ಚಿ ಬೇಯಿಸಿ. ಈ ರೀತಿ ಹೋಳುಗಳು ಮೆತ್ತಗಾಗುವಷ್ಟು ಬೇಯಲಿ. ನಂತರ ತಣ್ಣಿದಕ್ಕೆ ಇಡಿ. ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡು ಫ್ರೆಂಡ್ಸ್, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ ಏನೇನು ಹಾಕಬೇಕಂತ ನೋಡೋಣ ಬನ್ನಿ. ಬಾಣಲೆಯನ್ನು ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಂತರ 2 ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕೆಂಪಗಾಗೋ ತನಕ ಹೊರಿಯಿರಿ. ನಂತರ ಇದಕ್ಕೆ 1/4 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. 1 ಚೂರು ಮಡ್ಡಿಂಗನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು. ನಂತರ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನಂತರ ರುಬ್ಬಿಟ್ಕೊಂಡಂತಹ ಟೊಮೆಟೊ ಮಿಶ್ರಣಕ್ಕೆ ಇದನ್ನು ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ರುಬ್ಬಿಟ್ಕೊಂಡಂತಹ ಟೊಮೆಟೊ ಮಿಶ್ರಣಕ್ಕೆ ಇದನ್ನು ಫ್ರೆಂಡ್ಸ್ ನೋಡಿ, ರುಚಿಯಾದ ಟೊಮೆಟೊ ಹಣ್ಣಿನ ಗೊಜ್ಜನ್ನು ಅನ್ನದ ಜೊತೆಗೆ ಆರಾಮಾಗಿ ತಿನ್ಬೋದು. ಮತ್ತು ಕಡಿಮೆ ವಸ್ತುಗಳನ್ನು ಬಳಸಿ 2 ಅಥವಾ 4 ಟೊಮೆಟೊ ಹಣ್ಣು ಇದ್ದರೆ ನಿಮಗೆ ಬೇಕಾದಷ್ಟು ಆಗುತ್ತೆ ಇದು. ಮತ್ತು ಫ್ರಿಜ್ಜಲ್ಲಿ ಇಡದೆ ಹೊರಗಡೆ 2 ದಿವಸ ಇದನ್ನ ಇಟ್ಟುಕೊಂಡು ಬಳಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಇದನ್ನು ಮಾಡಿ ನೋಡಿ, ಕಮೆಂಟ್ ಮಾಡಿ.